ಅನಧಿಕೃತವಾಗಿ ಮಗುವನ್ನ ಮನೆಯಲ್ಲಿ ಇಟ್ಕೊಂಡಂತ ಆರೋಪ ಸೋನು ಗೌಡ ಮೇಲೆ ಕೇಳಿಬಂದಿದೆ ಬಂದಿದೆ ಬ್ಯಾಡ್ರಹಳ್ಳಿ ಪೊಲೀಸರಿಂದ ಸೋನು ಶ್ರೀನಿವಾಸ್ ಗೌಡ ಬಂಧನಾಗಿದೆ ರೀಲ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂಟು ವರ್ಷದ ಮಗುವನ್ನ ದತ್ತು ಪಡ್ಕೊಂಡಿದ್ದೀನಿ ಅಂತ ಹೇಳಿ ಸೋನು ಹೇಳ್ಕೊಂಡಿದ್ರು ಮಗುವನ್ನ ಬಳಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಗಳನ್ನ ಮಾಡಲಾಗ್ತಾ ಇತ್ತು ಹೀಗಾಗಿ ಮಕ್ಕಳ ರಕ್ಷಣಾಧಿಕಾರಿಗಳು ದೂರನ್ನ ದಾಖಲಿಸಿಕೊಂಡು ಎಫ್ಐಆರ್ ಅನ್ನ ಮಾಡಿದ್ರು ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಈಗ ಅಧಿಕಾರಿಗಳು ಮಗುವನ್ನ ಕರ್ಕೊಂಡು ಹೋಗಿದ್ದಾರೆ ಇನ್ನು ಸೋನು ಗೌಡಾಳಿಂದ ಮಗುವನ್ನ ಪಡೆದು ಸಾಂತ್ವನ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಇಲ್ಲಿ ಕಾನೂನು ಬಾಹಿರವಾಗಿ ಸೋನು ಗೌಡ ಮಗುವನ್ನ ದತ್ತು ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಈ ತರ ದತ್ತು ಪಡ್ಕೊಂಡಿದ್ದು ಅಲ್ಲದೆ ಮಗುವನ್ನ ರೀಲ್ಸ್ ನಲ್ಲಿ ಯೂಸ್ ಮಾಡಿಕೊಂಡು ಹಣ ಗಳಿಕೆ ಮಾಡ್ತಿದ್ದಾರೆ ಅಂತ ಗಂಭೀರವಾದಂತ ಆರೋಪ ಕೇಳ ಬಂದಿತ್ತು ಈಗ ದತ್ತು ಸ್ವೀಕಾರ ಅಂತಂದ್ರೆ ಅದಕ್ಕೊಂದು ರೀತಿಯಲ್ಲಿ ಕಾನೂನು ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಲೇಬೇಕಾಗತ್ತೆ ಅದು ಯಾವುದೇ ಪ್ರೊಸೀಜರ್ ಗಳನ್ನ ಸೋನು ಶ್ರೀನಿವಾಸ್ ಗೌಡ ಫಾಲೋ ಮಾಡಿಲ್ಲ ಅನ್ನೋದಂತೂ ಗೊತ್ತಾಗಿದೆ ನಿನ್ನೆ ದಿನ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಒಬ್ಬರು ಅಧಿಕಾರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಗೆ ಏನಂದರೆ ಸೋನು ಸೋನುಗೌಡ ಅಂತ ಹೇಳಿ ಒಬ್ಬರು ಸೆಲೆಬ್ರಿಟಿ ಅಂತೆ ಅವರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ಎಂಟು ವರ್ಷದ ಮಗುನ ಅದನ್ನು ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕ ಅವರು ಕಂಪ್ಲೇಂಟಲ್ಲಿ ಕೊಡ್ತಾರೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಅವರು ಏನೋ ರೀಲ್ಸ್ ಮಾಡ್ತಾರೆ ಈ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಆ ಮಗುನೂ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಇಟ್ಸ್ ಇಲ್ಲೀಗಲ್ ಅಂಡರ್ ಜೆ ಜೆ ಆ್ಯಕ್ಟ್ ಮತ್ತು ಜೂನಿಯಲ್ ಜಸ್ಟಿಸ್ ಆ್ಯಕ್ಟಲ್ಲಿ ಇಟ್ಸ್ 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 ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವಾಗಿ ನಾವೊಂದು ಕಂಪ್ಲೇಂಟನ್ನು ತಗೊಂಡು ಈಗ ಇವತ್ತು ಬೆಳಿಗ್ಗೆ ಅವರನ್ನು ಅರೆಸ್ಟ್ ಮಾಡಿ ಮುಂದಿನ ತನಿಖೆ ಇನ್ನು ಕಾನೂನು ರೀತಿಯಲ್ಲಿ ಮಗುವನ್ನ ದತ್ತು ಪಡ್ಕೊಳ್ಬೇಕಾಗುತ್ತೆ ಕಾನೂನು ಒಪ್ಪಿದ್ರಷ್ಟೇ ಮಗುವನ್ನ ದತ್ತು ಕೊಡಬೇಕು ಆದ್ರೆ ಸೋನು ಶ್ರೀನಿವಾಸ್ ಗೌಡ ಮಗುವನ್ನ ಇಟ್ಕೊಂಡು ಲಾಭ ಮಾಡ್ಕೊಂಡಿರಬಹುದು ಅಂತ ಕಾನೂನು ಪರಿವೀಕ್ಷಣಾ ಅಧಿಕಾರಿ ಗೀತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ರ ಕಾರ ಅಡಾಪ್ಷನ್ ಆಗಿದೆ ಇಲ್ಲಿ ಕಾರಾ ಪೋರ್ಟಲ್ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ ಸಾರಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿಲ್ಲ ಆಸ್ ಪರ್ ದಿ ಜೆಜೆ ಆಕ್ಟ್ ಸೆವೆಂಟಿ ಫೈವ್ ಪ್ರಕಾರ ಸೆವೆಂಟಿ ಫೋರ್ ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು ಅದು ಇಲ್ಲಿಗಲ್ ಆಕ್ಟಿವಿಟೀಸ್ ಒಂದು ವಿಡಿಯೋದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ ಮಗುನ ದತ್ತು ಪಡೆದಿದ್ದೇನೆ ಅದನ್ನು ಕಾನೂನು ಪ್ರಕಾರವಾಗಿ ಅದನ್ನ ಹೇಗೆ ಮಗು ಕೈಯಲ್ಲಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಉದ್ದಾರಕ್ಕೋಸ್ಕರ ಮಗುನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಈ ಒಂದು ನೀವು ದತ್ತು ತಗೊಂಡಿದ್ರು ಆ ಮಗುನ ನೀವು ಎಲ್ಲೇ ಈವನ್ ನಾವೇ ಮಗುನ ಡಿಸ್ಕ್ಲೋಸ್ ಮಾಡೋದಿಲ್ಲ ಸರ್ ರೆಸ್ಕ್ಯೂ ಮಾಡಿರೋ ಮಗುನ ಹದಿನೆಂಟು ವರ್ಷ ಝೀರೋ ಟು ಹದಿನೆಂಟು ವರ್ಷ ಆಗಿರೋ ಮಗುನ ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ ಬಾಲ್ಯ ವಿವಾಹ ಆಗಿದ್ರು ಇಲ್ಲ ನಮ್ಮ ಅಂಡರ್ನಲ್ಲಿ ಬೆಗ್ಗಿಂಗ್ ಕೇಸ್ ಆಗಿದ್ರು ನಾವ್ ಯಾವತ್ತೇ ಆಗ್ಲಿ ಮಗುನ ತೋರಿಸೋದಿಲ್ಲ ಆಸ್ ಪರ್ ದಿ ಜೆ ಜೆ ಆಕ್ಟ್ ಸೆವೆಂಟಿ ಫೋರ್ ಪ್ರಕಾರ ರೂಲ್ಸ್ ಬ್ರೇಕ್ ಆಗಿದೆ ದತ್ತು ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ ಚಂದ್ರ ಕುಂತು ನಿಂತು ಸೋಷಿಯಲ್ ಮೀಡಿಯಾ ಅಂತ ಹೋದ್ರೆ ಇದೇ ರೀತಿಯಲ್ಲಿ ಆಗ್ಬಿಡುತ್ತೆ ಈಗ ಎಕ್ಸಾಂಪಲ್ ಸೋನು ಶ್ರೀನಿವಾಸ್ ಗೌಡ ದತ್ತು ಪಡ್ಕೊಂಡಿದೀನಿ ಅಂತ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು ಈಗ ಅನುಭವಿಸ್ತಾ ಇದ್ದಾರೆ ಈಗ ವಾಟ್ ನೆಕ್ಸ್ಟ್ ಹಂಗಾದ್ರೆ ಕಂಪ್ಲೇಂಟ್ ಆಗಿದೆ ವಶಕ್ಕೆ ಪಡ್ಕೊಂಡಿದ್ದಾರೆ ಶರ್ಮಿತಾ ಖಂಡಿತವಾಗ್ಲೂ ಏನು ಸೋನು ಶ್ರೀನಿವಾಸಗೌಡವರು ಕೆಲವು ದಿನಗಳ ಹಿಂದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಮುಖಾಂತರ ಅಥವಾ ಏನೊಂದು ಸೊ ವಿಡಿಯೋವನ್ನು ಮಾಡಿ ನಾನು ಮಗುವನ್ನು ನೋಡ್ಕೊತಾ ಇದ್ದೀನಿ ದತ್ತುವನ್ನು ಪಡ್ಕೊಂಡಿದ್ದೀನಿ ಅಂತ ಕೂಡ ಅವರೇ ಸ್ವತಃ ಹೇಳಿರೋ ಹೇಳಿಕೆಯಿಂದ ಸದ್ಯಕ್ಕೆ ಈಗ ಸಿ ಸಿ ಅಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಲವತ್ತು ಒಂದು ದಿನಗಳ ಕಾಲ ಈ ಮಗು ಸೋನು ಶ್ರೀನಿವಾಸಗೌಡ ಬಳಿ ಇತ್ತು ಅಂತ ಕೂಡ ಮಾಹಿತಿ ಬಹಿರಂಗವಾಗಿರ್ತಕ್ಕಂಥದ್ದು ಜೊತೆಗೆ ಮಗುವಿನ ಹೇಳಿಕೆಯನ್ನು ಕೂಡ ಈಗಾಗಲೇ ಸಿ ಅಧಿಕಾರಿಗಳು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ಪಡ್ಕೊಂಡು ಆ ಮಗುವಿನ ಹೇಳಿಕೆ ಪ್ರಕಾರ ಈಕೆ ಅಕ್ಕ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ರು ಊಟ ಬಟ್ಟೆ ಎಲ್ಲವನ್ನು ಕೂಡ ಕೊಟ್ಟಿದ್ರು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಪೊಲೀಸರು ಸೋನು ಎನ್ಕ್ವೈರಿಯನ್ನು ಅಂದ್ರೆ ಯಾವ ಕಾರಣಕ್ಕೆ ಯಾವ ಆಧಾರದಲ್ಲಿ ಮಗುವನ್ನು ಅವ್ರ ತಂದೆ ತಾಯಿ ಒಪ್ಪಿಗೆ ಇತ್ತ ದುಡ್ಡನ್ನು ನೀಡಿದ್ರ ಎಲ್ಲವನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ರೀತಿಯಲ್ಲಿ ಎಫ್ಐಆರ್ ದಾಖಲಿಸಿರ್ತಕ್ಕಂಥ ಸದ್ಯಕ್ಕೆ ಪೊಲೀಸರು ಈ ಸಂಜೆ ಅಂದ್ರೆ ಇವತ್ತಿನ ಸಂಜೆ ಸುಮಾರು ಮೂರರಿಂದ ನಾಲ್ಕು ಗಂಟೆಗೆ ನ್ಯಾಯಾಧೀಶರ ಮುಂದೆ ಕೂಡ ಸೋನುಗೊಡವನ್ನು ಹಾಜರುಪಡಿಸಲು ಎಲ್ಲಾ ರೀತಿಯ ಒಂದು ಕೂಡ ನಡೀತಾ ಇರ್ತಕ್ಕಂಥ ಸದ್ಯಕ್ಕೆ ಮಗುವನ್ನು ಸಿಡಬ್ಲ್ಯೂ ಸಿ ಅಧಿಕಾರಿಗಳು ಈಗಾಗಲೇ ಏನು ಬೆಂಗಳೂರಿನ ಒಂದು ಮಡಿವಾಳ ಬಳಿ ಇರ್ತಕ್ಕಂಥ ಒಂದು ಸಾಂತ್ವನ ಮಕ್ಕಳ ಸಾಂತ್ವನ ಕೇಂದ್ರ ಏನಿದೆ ಅಲ್ಲಿಗೆ ಕರ್ಕೊಂಡು ಕೂಡ ಹೋಗಿರ್ತಕ್ಕಂಥದ್ದು ಸದ್ಯಕ್ಕೆ ಮಗು ಹೋಗ್ಬೇಕಾದ್ರು ಕೂಡ ಅಕ್ಕ ಅಂತ ಅಳುತ್ತಾ ಇರ್ತಕ್ಕಂಥ ಒಂದು ಗೊತ್ತಾಗ್ತಾ ಇರ್ತಕ್ಕಂಥ ಸದ್ಯಕ್ಕೆ ಶರ್ಮಿತಾ ಈಗ ಪೊಲೀಸರು ಆಕೆಯನ್ನ ಸಂಪೂರ್ಣ ಇನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಆ ಮಕ್ಕಳ ಕ ಕಲ್ಯಾಣ ಇಲಾಖೆಯವರು ಜೊತೆಗೆ ಆ ಏನೊಂದು ಆ ಸೋನು ಶ್ರೀನಿವಾಸಗೌಡ ನೇತೃತ್ವದಲ್ಲಿ ಅಂದ್ರೆ ಸೋನು ಶ್ರೀನಿವಾಸ ಗೌಡವನ್ನು ಕುಂಡಿಸ್ಕೊಂಡು ಇನ್ಸ್ಪೆಕ್ಟರ್ ಹಾಗೂ ಎ ನೇತೃತ್ವದಲ್ಲಿ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಸದ್ಯಕ್ಕೆ ಶರ್ಮಿತ ಇನ್ಫಾರ್ಮೇಶನ್ಗೆ